ವ್ಯವಸ್ಥೆಗಳಾಗಿದ್ದಾವ. ಮತ್ತು ಮಲಪ್ರಭಾದಿಂದ ನಾವು ಹುಬ್ಬಳ್ಳಿ ಧಾರವಾಡ ಹತ್ರ ನೀರು ಹೋಗುವಂಥದ್ದು ನೋಡ್ತಾ ಇದ್ದೀವಿ. ಈ ಎಲ್ಲ ನೆಲೆಯಲ್ಲಿ ಆದಷ್ಟು ಸುರಕ್ಷಿತವಾದ ಪ್ರದೇಶಗಳಲ್ಲಿ ಜನರನ್ನು ಶಿಫ್ಟ್ ಮಾಡುವಂತಹ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ. ಅದಕ್ಕಾಗಿ ನದಿ ದಂಡೆಯಲ್ಲಿ ಇರುತ್ತಿರುವಂತಹ ಈ ಒಂದು ಏನು ಜನವಸ್ತಿ ಅದಲ್ಲ, ಜನವಸ್ತಿಯನ್ನು ಮೊದಲನೇದಾಗಿ ಶಿಫ್ಟ್ ಮಾಡೋದು, ಎರಡನೇದಾಗಿ ಇನ್ನೊಂದು ಕಡೆ ಶಿಫ್ಟ್ ಮಾಡಿ ಅವ್ರಿಗೆ ಒಂದಲ್ಲಿ ಹೌದಪ್ಪ ನಮ್ಮ ನೆಮ್ಮದಿ ಬದುಕಿಲ್ಲದ ಒಳ್ಳೆಯದಂತ ಅನ್ನೋಂಥ ಭಾವನೆ ತರುವಂಥ ಕೆಲಸ ನಮ್ಮ ಜನಪ್ರತಿನಿಧಿಗಳದ್ದು, ಶಾಸಕರದ್ದು ಮತ್ತು ಎಂ ಪಿಗಳದ್ದು ಇಬ್ಬರದ್ದು ಅದ. ಮತ್ತು ಅದ್ರ ಜೊತೆಗೆ ಇನ್ನೊಂದಿಷ್ಟು ನಾವು ಹೇಳುವಂಥದ್ದು ಏನಪ್ಪ ಅಂದರೆ ಜನನೂ ಜಾಗೃತಿ ತಗೊಂಡ ಹೌದಪ್ಪ ನಾವು ಸುರಕ್ಷಿತವಾದ ಜಾಗಕ್ಕೆ ಹೋಗ್ಬೇಕು, ಏ ನಮ್ಮ ಪೂರ್ವಜರು ಇಲ್ಲಿ ಬದುಕಿದ್ರು ನಾವು ಇಲ್ಲೇ ಬದುಕಬೇಕು ಅನ್ನುವಂಥದ್ದು, ಆದರೆ ಆದ್ಯ ನೆಟ್ಟು ಆಲದ ಮರಕ್ಕೆ ನಾವು ಉರುಳು ಹಾಕೊಳ್ಳೋರು ಅನ್ನುವಂಥದ್ದು ಒಂದು ವಿಚಾರ ಬರ್ತದೆ ಕಾವ್ಯದಲ್ಲೇ. ಅದಾಗಬಾರ್ದು, ಇದೇ ಗಿಡಕ್ಕೆ ಯಾಕೆ ಉರುಳು ಹಾಕೋಬೇಕು, ದೊಡ್ಡ ಇನ್ನೂ ರಗಡ ಗಿಡಗಳು ಇದ್ದಾವಲ್ಲ ಅಂತೇಳಿ ಜೋಕುನು ಮಾಡುವಂಥವ್ರು ಇದ್ದಾರೆ ಇಲ್ಲಂತಲ್ಲ. ಆದರೆ ನಮ್ಮ ನೆಲದ ಬಗ್ಗೆ ನಮ್ಮ ಜನದ ಬಗ್ಗೆ ಪ್ರೀತಿ ವಿಶ್ವಾಸ ಇರ್ತದೆ, ಯಾರು ಬೇಡ ಅಂತ ಕೇಳೋದಿಲ್ಲ. ಆದರೂ ಸಹಿತ ನಮ್ಮ ಜೀವಕ್ಕೆ ಅಪಾಯ ಆಗುವಂಥ ಸಂದರ್ಭದಲ್ಲೇ ಸರ್ಕಾರ ಸೂಚಿಸಿದ್ದಾಗಲಿ ಸರ್ಕಾರ ಬೆನ್ನತ್ತಿ ನಮ್ಮ ಹೊಸ ಹೊಸ ಒಂದು ಪ್ಲಾಟ್ಗಳನ್ನು ಜಾಗಗಳನ್ನು ತೆಗೆದುಕೊಂಡು ನಾವು ಶಿಫ್ಟ್ ಆಗೋದು ಭಾಳ ಯೋಗ್ಯ. ಇಲ್ಲಾಂದರೆ ಇದು ನಿರಂತರ ಬರುತ್ತಲ್ಲ ರೀ, ಯಾಕಪ್ಪ ಅಂತಂದ್ರೆ ಈಗ ಹೇಳಿ ಮ್ಯಾನ್ ಮೇಡ್ ಇವೆಲ್ಲ ಡ್ಯಾಮ್ಗಳನ್ನು ಮಾಡಿದ್ವಿ, ಡ್ಯಾಮ್ಗಳ ಮಣ್ಣಿನ ಸಂಗ್ರಹ ಕೆಳಗೆ ರ್ಯಾವಿ ಒಂದು ಏನು ನದಿ ಮಣ್ಣು ಸಂಗ್ರಹ ಆಗ್ತಾ ಆಗ್ತಾ ನೀರಿನ ಪ್ರಮಾಣ ಸ್ಟೋರ್ ಹೆಚ್ಚಾಗಲಿಲ್ಲಪ್ಪ ಅಂದರೆ ಡ್ಯಾಮ್ದಲ್ಲ ಅದು ಎಕ್ಸಸ್ ನೀರು ಏನಾಗಿಬಿಡುತ್ತದಪ್ಪ ಅಂದ್ರೆ ಹರಿದು ಬರುವಂಥದ್ದು ಆಗ್ತದೆ, ಕೆಲವೊಮ್ಮೆ ಯಾವ ರೀತಿ ಮಳೆ ಬರ್ತದೆ ಏನೋ ಗೊತ್ತಿಲ್ಲ. ಮತ್ತು ಕಾಡುಗಳನ್ನು ಸಹಿತ ಎಲ್ಲ ಕಡದು ಹೋಗ್ಬಿಟ್ಟಿದ್ವಿ. ಇವತ್ತು ಆ ಎಲ್ಲ ಕಾಡಿನ ಮಣ್ಣು ಸಹಜವಾಗಿ ಈ ಒಂದು ನದಿಯಲ್ಲಿ ಹರಿದು ಬರೋದ್ರಿಂದಾಗಿ ಈ ಡ್ಯಾಮ್ಗಳು ಸಹಿತ ಜಲ್ದಿ ಈ ಒಂದು ಏನಪ್ಪ ತುಂಬುವಂಥ ಮಣ್ಣಿನಿಂದ ಉಸಿರಿನ ತುಂಬುವಂಥ ಸಾಧ್ಯಗಳು ಹೆಚ್ಚಿದಾವೆ. ಅದಕ್ಕೆ ಇವೆಲ್ಲ ನೆಲೆಗಟ್ಟಿನಲ್ಲಿ ಒಂದು ಡ್ಯಾಮ್ಗಳನ್ನು ಸ್ವಚ್ಛ ಮಾಡಿಸ್ಬೇಕು. ಮೇಲಿನ ಮೇಲೆ ಪ್ರತಿ ವರ್ಷವೂ ಅಲ್ಲಿ ರವಿ ಮಂತ್ರ ಹಾಕಿದರೆ ಸಹಜವಾಗಿ ಭೂಮಿಯೂ ಫಾರ್ಬಲ್ ಆಗ್ತಾವೆ ಸುತ್ತಮುತ್ತಿದ್ದಂಥದ್ದು. ಎರಡನೇದಾಗಿ ಬಹಳ ಮಹತ್ವದ ಏನಪ್ಪ ಅಂತಂದ್ರೆ ನದಿಯ ದಂಡೆಯಲ್ಲಿ ಬರುತ್ತಿರುವಂಥ ಹಳ್ಳಿಗಳಾಗಿರ್ಬೋದು, ಯಾವುದು ಪಟ್ಟಣದಾಗಿರ್ಬೋದು, ಪಟ್ಟಣ ಒಂದು ಭಾಗ ಆಗಿರ್ಬೋದು, ಅವುಗಳನ್ನೆಲ್ಲ ನೀರು ಬರಲಾರ ಜಾಗದಲ್ಲೇ ಶಿಫ್ಟ್ ಮಾಡುವಂಥದ್ದು ಮಾಡಬೇಕು. ಪುನರ್ವಸತಿ ಕೆಲಸ ಪರ್ಮನೆಂಟ್ ಆಗಿ ಮಾಡಬೇಕು. ಸುಮ್ಮನೆ ಈಗ ಮಳೆ ಬಂದಾಗ ಜೋರಾದಾಗ ಹೊಳೆ ಹರ್ಕೊಂಡು ಬಂದಾಗ ನಾವು ಆ ಇಲ್ಲದ ಕೆಲಸಗಳನ್ನು ಮಾಡೋಕ್ಕಾದ್ರೆ ಜೀವ ಹಾನಿನೂ ಆಗ್ತಾವೆ. ಮತ್ತು ಅನೇಕರು ಅನೇಕ ವಸ್ತುಗಳನ್ನ ಕಳ್ಕೊಳ್ಳುವಂಥದ್ದು, ಬದುಕಿನ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಬರ್ತಾವೆ. ಮತ್ತು ಇದು ಮ್ಯಾಲ ಮೇಲೆ ಬರೋದು ಅನ್ನೋರು ಇದು ನಿನ್ನ ನದಿ ಯಾಕೆ ಬರೋದಪ್ಪ ಅಂತಂದ್ರೆ ಈಗ ಹೇಳಿದ್ದು ನಿಮಗೆ ಅದು ಸಹಜ ನಿಸರ್ಗ ಸಹಜವಾಗಿ ಬರುವಂಥದ್ದು. ಮತ್ತು ನಾವು ಆದಷ್ಟು ನಳಿ ಕೆಳಗೆ ಈ ಬೆಂಗಳೂರು ಸಿಟಿನೂ ಹಂಗಾಗಿದ್ದವ್ರು ಇವತ್ತು ಮೊನ್ನೆ ನೀವು ಚೆನ್ನೈ ಇದು ನೋಡಿರ್ಬೋದು, ಚೆನ್ನೈ ಎಲ್ಲ ಸಿಮೆಂಟಿಕರಣ ಆಗಿದ್ದರಿಂದಾಗಿ ಅಲ್ಲಿ ಮಳೆ ಇದೇ ರೀತಿ ಜೋರ್ದಾರ ಆದಾಗ ಇಡೀ ಚೆನ್ನೈ ಚೆನ್ನೈ ಮುಳುಗಿ ಹೋಗುವಂಥ ಪ್ರಸಂಗ ಬಂದಿತ್ತು. ಆ ರೀತಿ ಇಲ್ಲೂ ಆಗುವ ಸಾಧ್ಯತೆಗಳು ಇರ್ತಾವೆ. ಅದಕ್ಕೆ ಇವ ನಾವು ಮೊದಲನೇದಾಗಿ ಸಿಮೆಂಟಿಕರಣ ಮಾಡ್ಕೊಳ್ತಾ ಇದ್ವಿ ಊರುಗಳನ್ನು ನಗರಗಳನ್ನು, ಅವ್ರು ನೀರು ನೆಲದಲ್ಲಿ ನೀರು ಹಿಂಗೆ ಹೋಗುವುದಿಲ್ಲ. ಮತ್ತು ಅದೇ ಕಾಲಕ್ಕೆ ಡ್ಯಾಮ್ಗಳಾಗಲಿ ಇನ್ನುಳಿದಾಗಲಿ ನಿಸರ್ಗದ ಮೇಲೆ ನಾವು ಗಿಡಗಳನ್ನ ಕಡದು ಹೋದ್ರಿಂದಾಗಿ ಭಾಳಷ್ಟು ಅರಣ್ಯವನ್ನ ಡಿಫಾರೆಸ್ಟೈಸೇಷನ್ ಮಾಡಿದ್ದರಿಂದಾಗಿ ಅಲ್ಲಿಯೇ ಗಿಡಗಳು ಇಲ್ಲದ್ರಿಂದಾಗಿ ಅಲ್ಲಿಯೂ ಸಹಿತ ಮಳೆ ಜೋರಾಗಿದ್ದರಿಂದಾಗಿ ಆ ನೀರು ಹೆಚ್ಚು ಒಮ್ಮೆಗೆ ಹರಿದು ಬರೋದ್ರಿಂದಾಗಿ ಏನಾಗ್ತಾವಪ್ಪ ಅಂದ್ರೆ ಇಂಥ ಅನಾಹುತಗಳು ಆಗ್ತಾ ಹೋಗ್ತಾ ಇರ್ತಾವೆ. ಅದಕ್ಕೆ ಈ ದಿಸೆಯಲ್ಲಿ ನಮ್ಮ ಜನನಾಯಕರು ಜನನಾಯಕಾದಂಥವ್ರು ವಿಶೇಷವಾಗಿ ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಗೋಕಾಕ್ ಆಗಿರ್ಬೋದು ಅಥವಾ ಮುಂದಿನ ಹಳ್ಳಿಗಳಾಗಿರ್ಬೋದು ಇದೇ ರೀತಿ ಮುದುಗಳು ಗೀದುಗಳು ಎಲ್ಲ ತರ ಬಾಗಲಗುಡಿ ತನಕ ಘಟಪ್ರಭಾ ನದಿದ್ದು ಬರ್ತದೆ. ಮುಂದೆ ಈ ಹುಕ್ಕೇರಿಗೆ ಶುರು ಆಗ್ತದೆ ಹುಕ್ಕೇರಿ, ಅದಕ್ಕೆ ಹಿಂದಿನಿಂದ ಈ ಜಾಗಗಳಲ್ಲಿ ಸಹಿತ ಒಂದಿಷ್ಟು ಅಲ್ಲಿಯೂ ಶಾಸಕರು ಪ್ರಯತ್ನ ಮಾಡಿದರೆ ಈ ನೆರೆ ಹಾವಳಿಗಳನ್ನು ಈ ಪ್ರವಾಹಗಳನ್ನು ತಡಿಬೋದಾಗ್ಯದ, ಇದು ಮಾಡಲಿಕ್ಕೆ ಸಾಧ್ಯದ. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಸಲುವಾಗಿ ಫಂಡು ಬರ್ತಿರ್ತದೆ, ಅದು ಸರಿಯಾಗಿ ನಾವು ಯುಟಿಲೈಸ್ ಮಾಡಿದರೆ ಅದನ್ನು ಯಾವ ಉದ್ದೇಶ ತೆಗೆದುಕೊಂಡಿದ್ದೀವೋ ಅದೇ ಉದ್ದೇಶಕ್ಕೆ 40% ತೊಗೊಳ್ಳಾರದ ಅದರಲ್ಲಿ ಎದಕ್ಕೆ ದುಡ್ಡು ಬಂದಿರ್ತದೆ ಅದಕ್ಕೆ ಖರ್ಚು ಮಾಡಿದರೆ ನಿಶ್ಚಿತವಾಗಿ ಇವೆಲ್ಲ ಸಾಧ್ಯಗಳದಾವೆ. ಮತ್ತು ಗೋಕಾಗದ ಈ ಕೆಲವು ಏರ ಹೇಳಿದ್ನಲ್ಲ, ಈ ಭಾಗಗಳನ್ನು ಮಾತ್ರ ಯಾವ ಕಾಲಕ್ಕಾದ್ರೂ ಶಿಫ್ಟ್ ಮಾಡಲೇಬೇಕಾಗಿದೆ. ಶಿಫ್ಟ್ ಮಾಡೋದು ಉಳಿಸ್ಕೊಂಡು ಹೋದ್ರೆ ಇದು ನಿರಂತರವಾಗಿ ಮೇಲಿನ ಮೇಲೆ ಬರುತ್ತಿರುವಂಥ ಒಂದು ಏನಪ್ಪ ಅಂದ್ರೆ ರೋಗಿದ್ದಾಗಿದ್ದು ನೆರೆ ಹಾವಳಿ ಅದು ಬರೋದನ್ನು ಅಲ್ಲಿ ಜನಕ್ಕೆ ತೊಂದರೆ ಕೊಡೋದನ್ನು ಜನ ಅದು ಸಹಿತ ಒಂದು ತಮ್ಮ ಪೂರ್ವದ ಈ ಒಂದು ಅಭಿಲಾಷೆ ಪ್ರೀತಿ ಅದ ಅದನ್ನು ಸ್ವಲ್ಪ ಕಳೆದುಕೊಂಡು ಎತ್ತರ ಸ್ಥಳಗಳಿಗೆ ನಮ್ಮ ಜಾಗ ಕೊಡಿ ಅಂತೇಳಿ ಸರ್ಕಾರಕ್ಕೆ ಬೆನ್ನತ್ತೆ, ಶಾಸಕರಿಗೆ ಬೆನ್ನತ್ತೆ, ಊರನ್ನು ಶಿಫ್ಟ್ ಮಾಡೋದು, ಹಳ್ಳಿಗಳನ್ನು ಸಹಿತ ಇವತ್ತು ಇದೇ ಹೇಳಿ ನಿಮಗೆ ಬಳು ಬಾಳಾಗಿರ್ಬೋದು, ನೆಲ್ಲಾನಟ್ಟೆ ಆಗಿರ್ಬೋದು, ಇನ್ನುಳಿದ ಹಳ್ಳಿಗಳು ಬರ್ತಾವೆ, ನದಿ ದಂಡಿ ಹಿಡ್ಕೊಂಡು ತೆಗಳಿ ಮತ್ತು ಅದೇ ಕಾಲಕ್ಕೆ ಮಸೂಪಿ ಅಂತ ಹಳ್ಳಿಗಳು ಇವೆಲ್ಲ ಹಳ್ಳಿ ಜನರು ಎತ್ತರ ಸ್ಥಳಗಳಿಗೆ ನೀರು ಬರಲಾರ ಏರಿಯಾಗಳಲ್ಲೇ ತಮ್ಮನ್ನು ತಾವು ಸುರಕ್ಷತೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ. ಅದಕ್ಕೆ ಇವತ್ತು ನಮ್ಮ ಒಂದು ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ ಇದು ಏನಪ್ಪ ಇಡೀ ಈ ಸಮುದಾಯವನ್ನು ಒಂದು ಶಾಶ್ವತ ಪರಿಹಾರ ಮಾಡಿರಿ, ಅವ್ರು ಶಾಶ್ವತವಾಗಿ ಈ ಒಂದು ಪುನರ್ವಸತಿ ಕೆಲಸ ಆಗಲಿ, ಮತ್ತು ಮೇಲಿಂದ ಬರೀ ಇದಾಗೋದಾಗಬಾರ್ದು,
ಒಂದೇನೋ ಅಂತಾರಲ್ಲ ನಮಗೆ, ಒಂದು ಕಾಳಜಿ ಕೇಂದ್ರ ನೋಡ್ರಿ ಅಥವಾ ಗಂಜಿ ಕೇಂದ್ರ ನೋಡ್ರಿ ಇದು ಮಾಡಿರಿ, ಆ ಮುಗಿದ ತಕ್ಷಣ ಗಂಜಿ ಕೇಂದ್ರ ಏನಾಗಿರ್ತದೆ ಅಲ್ಲಿ ಇದೇನಾಗಿಲ್ಲ ಏನಾಗಿರೋದಿಲ್ಲ ನಾವು ನೋಡ್ತಾ ಇದ್ದೀವಿ ಅದನ್ನೆಲ್ಲ. ಅದಕ್ಕೆ ತಾತ್ಕಾಲಿಕ ಪರ್ಮನೆಂಟ್ ಸೊಲ್ಯೂಷನ್ ಆದರೆ ಭಾಳ ಉತ್ತಮ ಅಂಥೇಳಿ ಇದು ಒಂದಿಷ್ಟು ನಮ್ಮ ಶಾಸಕರಿಗೆ ಮತ್ತು ಅದ್ರ ಜೊತೆಗೆ ನಮ್ಮ ಎಂ ಪಿಗಳಿಗೆ ಒಂದು ರಿಕ್ವೆಸ್ಟಿಂಗ್ ವಿಡಿಯೋ, ಇದನ್ನು ಮಾಡಿರಿ, ಈ ದಿಶೆಯಲ್ಲಿ ನೀವು ಏನಪ್ಪ ಅಂದ್ರೆ ಕ್ರಮ ತೆಗೆದುಕೊಂಡು ಭಾಳ ಒಳ್ಳೇದಾಗಬಹುದು ಆಗ್ತದೆ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯವೂ ಆಗ್ಯದ. ಸಾಕಷ್ಟು ಜನರ ಜೊತೆ ಮಾತಾಡಿ ನೋಡಿದಾಗ, ಬೇರೆ ಬೇರೆ ವೈಜ್ಞಾನಿಕವಾಗಿ ಚಿಂತಕರನ್ನು ಕರೆಸಿ ಮಾತಾಡಿಸಿದಾಗ ಅವರೆಲ್ಲರೂ ಹೌದು ರೀ ಒಂದಿಷ್ಟು ಎತ್ತರ ಪ್ರದೇಶಗಳೆಲ್ಲ ಶಿಫ್ಟ್ ಆದರೆ ಒಳ್ಳೇದಾಗ್ತದೆ ಅನ್ನೋಂಥ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಅದು ನಮ್ಮ ಮಾಧ್ಯಮದ ಕೆಲಸವೂ ಹೌದು, ನಮಗೆ ತಿಳಿಸುವಂಥದ್ದು ತಿಳಿಸಿದ್ದೀವಿ, ಇನ್ನು ನಿರ್ಧಾರ ತಮಗೆ ಬಿಟ್ಟಿದ್ದು. ಮತ್ತು ಜನರಿಗೂ ಸಹಿತ ಈ ಒಂದು ನೆಲೆಯಲ್ಲಿ ನಿಮ್ಮ ಶಾಸಕರನ್ನು ಅದು ಸರ್ಕಾರವನ್ನು ಕೇಳಿಕೊಂಡು ಈ ಒಂದು ಪ್ರವಾಹದ ಹಾವಳಿಗೆ ಶಾಶ್ವತ ಪರಿಹಾರ ಹುಡುಕ್ತೀರಿ ಅಂತ ತಿಳ್ಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಏನು ಸೀತಾರಾಮ್ ಸತ್ಯದ ಕೈಗಳಲ್ಲಿ ಒಂದನೇ ಹೇಳೋದು.